ನಮ್ಮ ಮುಂದಿನ ಜೀವನ ಹೇಗೆ ಅಂತ ಸರ್ಕಾರಿ ನೌಕರರು ಪ್ರಶ್ನಿಸುತ್ತಿದ್ದಾರೆ ಹೀಗಾಗಿ 7ನೇ ವೇತನ ಆಯೋಗ ವರದಿ ಜಾರಿ ಆಗಬೇಕು ಅಂತ ಯಾವೆಲ್ಲ ಕಚೇರಿಗಳು ಹಾಗಾದ್ರೆ ಇವತ್ತು ಬಂದ್ ಆಗುತ್ತೆ ವಿಧಾನಸೌಧದ ಕಚೇರಿಗಳೇ ಬಂದ್ ಆಗಲಿದೆ ಸಚಿವಾಲಯದ ಕಚೇರಿಗಳಾಗಿರಬಹುದು ಬಿಬಿಎಂಪಿ ಕಚೇರಿ ಆಗಿರಬಹುದು ತಾಲೂಕು ಕಚೇರಿಗಳು ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗಳು ग्राम पंचायत ಒಂದಷ್ಟು ಕಚೇರಿಗಳು ಪುರಸಭೆ ಕಚೇರಿಗಳು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇವೆಲ್ಲ ಇವತ್ತು ಬಂದಾದ್ರೆ ಏನೋ ಎಮರ್ಜೆನ್ಸಿ ಇರುತ್ತೆ ಹಾಸ್ಪಿಟಲ್ ಗೆ ಹೋಗಬೇಕಾಗುತ್ತೆ ಅಥವಾ ತಾಲೂಕು ಕಚೇರಿಯಲ್ಲೋ ಗ್ರಾಮ ಪಂಚಾಯತಿ ಕಚೇರಿಯಲ್ಲೋ ಏನೋ ಲೋನ್ ಮಾಡಿಸ್ತಿರ್ತಾರೆ ಯಾವುದೋ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಸೋ ಅಂತವರೆಲ್ಲ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಸರ್ಕಾರಿ ಶಾಲಾ ಕಾಲೇಜುಗಳು ಹಾಸ್ಟೆಲ್ ಗಳು ಕೂಡ ಕಂದಾಯ ಇಲಾಖೆ ಕಚೇರಿಗಳು ಜಲಮಂಡಲಿ ಕಚೇರಿಗಳು ಇವೆಲ್ಲವೂ ಕೂಡ ಬಂದ್ ಆಗಲಿವೆ ಹಾಗಾದ್ರೆ ಸರ್ಕಾರಿ ನೌಕರರು ಏನೇನ್ ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರದ ಮುಂದೆ 7ನೇ ವೇತನ ಆಯೋಗ ಇರಬಹುದು ಜೊತೆಗೆ ಮೂಲ ವೇತನದೊಂದಿಗೆ ತುಟ್ಟಿ ಭತ್ಯೆ ಬೇಕು ನಮಗೆ ಅನ್ನೋದು ಮೂಲ ವೇತನದ ಶೇಕಡಾ 40ರಷ್ಟು ವೇತನ ಹೆಚ್ಚಳ ಮಾಡಬೇಕು ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಲೇಬೇಕು ಇದಂತೂ ಪ್ರಮುಖವಾಗಿ ಹಿಡಿದಿರುವಂತ ಪಟ್ಟು ಸರ್ಕಾರ ಕೂಡಲೇ ನಿರ್ಧಾರವನ್ನ ಕೈಗೊಳ್ಳಬೇಕು ನಮಗೆ ಲಿಖಿತ ರೂಪದಲ್ಲಿ ಬೇಡಿಕೆ ಈಡೇರಿಕೆಗೆ ಒತ್ತಾಯವನ್ನ ಈಗ ಸರ್ಕಾರಿ ನೌಕರರು ಮಾಡುತ್ತಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ನೀಡ್ತಾ ಹೋಗ್ತಾರೆ ಶಶಿಧರ್ ಸರ್ಕಾರದ ಮುಂದೆ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಸರ್ಕಾರಿ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇವತ್ತು ಅಗತ್ಯ ಕಚೇರಿಗಳೆಲ್ಲವೂ ಗ್ರಾಮ ಪಂಚಾಯತಿ ತಾಲೂಕು ಆಫೀಸು ಪ್ರಮುಖವಾಗಿ ಆಸ್ಪತ್ರೆಗಳು ಹಾಸ್ಟೆಲ್ ಗಳು ಇವೆಲ್ಲ ಬಂದಾದ್ರೆ ಏನ್ ಕಥೆ ಅಂತ ವಿದ್ಯಾ ಪ್ರಮುಖವಾಗಿ ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರಿದ್ದಾರೆ ಆ ಒಂದು ನೌಕರರಿಗೆ ಕಳೆದ ವರ್ಷ ಫೆಬ್ರವರಿಯಲ್ಲಿ 7ನೇ ವೇತನ ಆಯೋಗವನ್ನ ರಾಜ್ಯ ಸರ್ಕಾರ ಜಾರಿಗೆ ತರಬೇಕಾಗಿತ್ತು ಈ ಒಂದು 7ನೇ ಆಯೋಗದ ಏನು ವೇತನ ಆಯೋಗವನ್ನ ಈಗಾಗಲೇ ಬೇರೆ ರಾಜ್ಯಗಳಲ್ಲೂ ಕೂಡ ಜಾರಿಗೆ ತಂದಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಜಾರಿಗೆ ತರ್ತಿಲ್ಲ ಅಂತ ಹೇಳ್ಬಿಟ್ಟು ನೌಕರರು ಕಳೆದ ಒಂದು ವರ್ಷದಿಂದಲೂ ಕೂಡ ಮೌನ ಪ್ರತಿಭಟನೆಯನ್ನು ಮಾಡುತ್ತಿದ್ರು ಕೂಡ ಸರ್ಕಾರ ಇದುವರೆಗೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈಗಲಾದರೂ ಬಜೆಟ್ ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಕೊನೆ ಬಜೆಟ್ ಆಯ್ತಾ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಆದರೆ ಬಜೆಟ್ ಮುಗಿತು ಬಜೆಟ್ ಮೇಲಿನ ಚರ್ಚೆ ಕೂಡ ಮುಗಿತು ಅವರ ಭರವಸೆಗಳು ಮಾತ್ರ ಯಾವುದೇ ಕಾರಣ ಕೂಡ ಈಡೇರಿಸಿಲ್ಲ ಇದರಿಂದಾಗಿ 7ನೇ ವೇತನ ಆಯೋಗ ಜಾರಿಗೆ ತರಬೇಕು ಅದರ ಜೊತೆ ಏನು ಹೊಸದಾಗಿ ಎನ್ಪಿಎಸ್ ಅನ್ನು ತಂದಿದ್ದಾರೆ ಹೊಸ ಪಿಂಚಣಿ ಪದ್ಧತಿಯನ್ನು ಅದನ್ನು ಕೂಡಲೇ ರದ್ದುಪಡಿಸಬೇಕು ಹಳೆಯದಾಗಿ ಯಾವ ರೀತಿಯಾಗಿ ಎನ್ಪಿಎಸ್ ಇತ್ತು ಅಂದರೆ ಹಳೆ ಹಿಂದೆ ಇದ್ದಂಥ ಅದೇ ಪದ್ಧತಿಯನ್ನು ಕೂಡ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಬೇಡಿಕೆಗಳನ್ನ ಇಟ್ಬಿಟ್ಟು ಸರ್ಕಾರಿ ನೌಕರರು ಇವತ್ತು ಪ್ರತಿಭಟನೆಯನ್ನು ಮಾಡಿದರೆ ಆ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಅದರ ಜೊತೆ ಏನು ನಿಗಮ ಮಂಡಳಿ ಅಂತ ಕೆಎಸ್ಆರ್ಟಿಸಿ ಆಗಿರ್ಬೋದು ಬಿಎಂಟಿಸಿ ಆಗಿರ್ಬೋದು ಜಲಮಂಡಳಿ ಆಗಿರ್ಬೋದು ಬಿಬಿಎಂಪಿ ಬಿಡಿಎ ಬೆಸ್ಕಾಂ ಸೇರಿದಂತೆ ಎಲ್ಲರೂ ಕೂಡ ನಮ್ಮ ಬಂದ್ಗೆ ಬೆಂಬಲವನ್ನು ಕೊಡ್ತಾರೆ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಕೆಲವೊಂದಷ್ಟು ಜನ ಹಾಜರಾಗ್ತಾರೆ ಕಚೇರಿಯಲ್ಲಿ ಓಪನ್ ಇರುತ್ತೆ ಆದರೆ ಕರ್ತವ್ಯಕ್ಕೆ ನಾವು ಗೈರು ಹಾಜರಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರ್ ಅವರು ಕೂಡ ಎಲ್ಲವರ ಕಡೆ ಮುಷ್ಕರಕ್ಕೆ ಕರೆಯನ್ನು ಕೂಡ ಕೊಟ್ಟಿದ್ರು ಆ ಕರೆ ಹಿನ್ನೆಲೆ ಸಿ ಎಸ್ ಅವರು ಕೂಡ ಮುಖ್ಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಂಬಂಧಪಟ್ಟಂತ ಏನು ಮುಖಂಡರ ಜೊತೆ ಸಂಧಾನದ ಮಾತುಕತೆಯನ್ನು ನಡೆಸಿದ್ರು ಅದಕ್ಕೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ಏನು ನೌಕರರು ಒಪ್ಪಿಕೊಳ್ಳಲಿಲ್ಲ ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ರಾತ್ರಿ 9:30 ರಿಂದ 11:30 ವರೆಗೂ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಮುಖಂಡರ ಜೊತೆ ಸಭೆಯನ್ನು ಮಾಡಿ ಒಂದಷ್ಟು ಭರವಸೆಗಳು ಕೂಡ ಕೊಟ್ಟಿದ್ರು ನಿಮ್ಮ ಬೇಡಿಕೆಗಳು ಏನಿದ್ದಾವೆ ಎಲ್ಲವನ್ನೂ ಕೂಡ ನಾವು ಈಡೇರಿಸ್ತೇವೆ ಪ್ರತಿಭಟನೆಯನ್ನು ಕೈಬಿಡಿ ನಿಮ್ಮ ಏನು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಕೆಲವೊಂದಷ್ಟು ದಿನಗಳ ಕಾಲ ಕಾಲಾವಕಾಶ ಕೊಡಿ ಅಂತ ಕೂಡ ಮನವಿಯನ್ನು ಮಾಡಿದರು ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಏನು ಕಾಲಾವಕಾಶವನ್ನು ಕೂಡ ಕೊಡೋದಿಲ್ಲ ಮತ್ತು ಮೌಖಿಕ ಆದೇಶಕ್ಕೆ ನಾವು ಯಾವುದೇ ಕಾರಣಕ್ಕೂ ಕಿಮ್ಮತ್ತನ್ನು ಕೂಡ ಕೊಡೋದಿಲ್ಲ ನೀವು ಏನೇ ಆದೇಶ ಹೊರಡಿಸಿದರೂ ಕೂಡ ಸರ್ಕಾರದ ಆದೇಶವನ್ನು ಹೊರಡಿಸಿದ್ರೆ ಮಾತ್ರ ನಾವು ಮುಷ್ಕರವನ್ನು ಕೈಬಿಡ್ತೇವೆ ಅನ್ನೋದು ರಾಜ್ಯ ಸರ್ಕಾರಿ ನೌಕರರ ಒಂದು ಆಗ್ರಹ ಆಗಿದೆ ಹಾಗಾಗಿ ಇವತ್ತು ನೋಡ್ತಾ ಇರಬಹುದು ಎಲ್ಲ ಒಂದು ಕಡೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಅವರು ಕೂಡ ಬಂದ್ಗೆ ಎಲ್ಲ ಒಂದು ಕಡೆ ಸಾಥ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ರಸ್ತೆಗೆ ಇಳಿಯೋದಿಲ್ಲ ಬಸ್ಗಳು ಅನ್ನೋ ಮಾಹಿತಿ ಕೂಡ ಕೇಳಿಬಿಡ್ತಿತ್ತು ಆದರೆ ಸಂಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವ್ಯತ್ಯಯ ಆಗಿಲ್ಲ
ಅನ್ನುವಂತೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿನ ಬಸ್ಗಳು ಈಗಾಗಲೇ ತಮ್ಮ ಸಂಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದಾವೆ. ಹಾಗಾಗಿ ಕೆಲವೊಂದಷ್ಟು ಪ್ರಯಾಣಿಕರು ಎಲ್ಲೆಲ್ಲಿ ಹೋಗಬೇಕು ಆ ರೀತಿಯ ಅದೇ ಕಡೆ ರೀತಿಯಲ್ಲೂ ಕೂಡ ಈಗ ಸಂಚಾರವನ್ನು ಕೂಡ ಮಾಡಿ ತಮ್ಮ ಬೇಕಾದಂಥ ಕಡೆ ಹೋಗ್ತಿದ್ದಾರೆ. ಪ್ರಮುಖವಾಗಿ ಹೊಡೆತ ಬೀಳುವಂಥ ವಿಚಾರ ಏನಂತಂದರೆ ಆರೋಗ್ಯ ಇಲಾಖೆ, ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ಕೂಡ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸಿಬ್ಬಂದಿ ಇದ್ದಾರೆ. ಹಾಗಾಗಿ ಎಮರ್ಜೆನ್ಸಿ ಏನು ಅಪಘಾತ ಆದಂಥವು ಇಲ್ಲ ಅಂತಂದರೆ ಯಾವುದಾದ್ರೂ ಮೇಜರ್ ಆಪರೇಷನ್ ಇದ್ದಂಥವು ಮಾತ್ರ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ತೋರಿಸೋದಿಲ್ಲ. ಆದರೆ ಸಾಮಾನ್ಯವಾಗಿ ಓಪಿಡಿ ಏನಿತ್ತು ಓಪಿಡಿಗೆ ಬಂದಂಥ ಯಾವುದೇ ಪೇಷಂಟ್ ಕೂಡ ನಾವು ಚಿಕಿತ್ಸೆಯನ್ನು ಕೊಡೋದಿಲ್ಲ. ಒಂದು ವೇಳೆ ಏನಾದರೂ ಅವರು ಮೃತಪಟ್ಟರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರದ ಸಚಿವರು ಮತ್ತು ಸಿ ಎಂ ಅವರೇ ನೇರವಾಗಿ ಹೊಣೆಗಾರರಾಗ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಹೊಣೆಗಾರರಾಗೋದಿಲ್ಲ. ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾವು ಚಿಕಿತ್ಸೆ ಕೊಡ್ತೀವಿ ಅನ್ನೋದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಮಾತಾಗಿದೆ. ಅದ್ರ ಜೊತೆ ಕಂದಾಯ ಇಲಾಖೆಗೆ ಪ್ರಮುಖವಾಗಿ ಸರ್ಕಾರಕ್ಕೆ ಪ್ರಮುಖವಾದಂಥ ಆದಾಯ ತಂದುಕೊಡುವಂಥ ಇಲಾಖೆ, ಆ ಇಲಾಖೆಯ ಸಿಬ್ಬಂದಿಗಳು ಈಗಾಗಲೇ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳು ಕೂಡ ನಾವು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆನೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ತಾಲೂಕು ಕಚೇರಿ ಆಗಿರೋದು, ಜಿಲ್ಲಾಧಿಕಾರಿ ಕಚೇರಿ ಇರೋದು, ಎ ಸಿ ಕಚೇರಿ ಆಗಿರ್ಬೋದು, ನಾಡ ಕಚೇರಿ ಆಗಿರ್ಬೋದು, ಇಲ್ಲಿ ಯಾರೂ ಕೂಡ ರೈತರು ಕೂಡ ಪಹಣಿ ಪಹಣೆ ಆಗಿರ್ಬೋದು, ಮುಟೇಷನ್ ಆಗಿರ್ಬೋದು, ಮತ್ತು ಖಾತಾ ಬದಲಾವಣೆ ಆಗಿರ್ಬೋದು, ಕ್ಯಾಶ್ ಟು ಇನ್ಕಮು, ಈ ರೀತಿಯಾಗಿ ಏನೇ ಕೆಲಸಗಳಿದ್ದರೂ ಕೂಡ ನಾವು ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು ಸೇವೆಯನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ನೌಕರ ಮುಖಂಡರು ಕೂಡ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳ ಬಳಿಯೂ ಕೂಡ ಆ ಮುಷ್ಕರದ ಏನಿದೆ ಆ ಮುಷ್ಕರವನ್ನು ನಾವು ಯಾವಾಗ ವಾಪಸ್ ಪಡಿತೀವಿ, ನಮ್ಮ ಬೇಡಿಕೆಗಳು ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲ ಇಲಾಖೆಗಳ ಬಳಿ ಕೂಡ ಈಗಾಗಲೇ ಸ್ಟಿಕ್ಕರ್ಗಳನ್ನು ಅಂಟಿಸಿ ಮೌನ ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ರಾಜ್ಯ ಸರ್ಕಾರಿ ನೌಕರರು ಮುಂದಾಗಿದ್ದಾರೆ. ಈ ಒಂದು ಬೇಡಿಕೆಗಳನ್ನು ಸರ್ಕಾರ ಈಗಾಗಲೇ ಈಡೇರಿಸಬಹುದಾಗಿತ್ತು, ಕಳೆದ 1 ವರ್ಷದಲ್ಲೂ ಕೂಡ ಈಡೇರಿಸಬಹುದಾಗಿತ್ತು. ಆದರೆ ಯಾಕೆ ಈಡೇರಿಸ್ತಿಲ್ಲ ಅಂತಂದರೆ ಕಳೆದ 2 ವರ್ಷದಲ್ಲೂ ಕೂಡ ರಾಜ್ಯ ಸರ್ಕಾರ ಕೊರೋನಾ ಬಂದಿದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿದೆ. ಒಂದು ವೇಳೆ ಅಂದರೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕಾದ್ರೆ ಬರೋಬ್ಬರಿ 13,000 ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಈಗ ಅಷ್ಟೊಂದು ಅನುದಾನ ಇಲ್ಲ, ಇದರಿಂದಾಗಿ ಕೊನೆಯ ಬಜೆಟ್ ಕೂಡ ಆಗಿದೆ. ಮತ್ತು ಆರ್ಥಿಕ ಇಯರ್ ಕೂಡ ಈಗಾಗಲೇ ಎಂಡ್ ಆಗುತ್ತೆ, ಮತ್ತು ಕೋಡ್ ಆಫ್ ಕಂಡೆಟ್ ಬರುತ್ತೆ. ಹಾಗಾಗಿ ಎಲ್ಲ ಚುನಾವಣೆ ಕೂಡ ಬರುವಂಥ ಎಲ್ಲ ನಿರೀಕ್ಷೆಗಳಿರೋದ್ರಿಂದ ಒಂದಷ್ಟು ಸಂಕಷ್ಟಗಳು ಕೂಡ ಇದೆ, ಮತ್ತು ಒಂದಷ್ಟು ಕಾನೂನಿನ ತೊಡಕುಗಳು ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಈ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಒಂದು ಕಡೆ ಹಿಂದೇಟ್ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ನೌಕರರು ಪ್ರಮುಖವಾಗಿ ಕೇಳ್ತಿರೋದು ಏನಂತಂದರೆ ರಾಜ್ಯ ಸರ್ಕಾರದಲ್ಲಿ ಶೇಕಡ 100ಕ್ಕೆ ಕೇವಲ 70%ನಷ್ಟು ಮಾತ್ರ ನೌಕರರು ಇವತ್ತು ಹಾಜರಿದ್ದಾರೆ. ಇನ್ನು 30%ನಷ್ಟು ನೌಕರನ್ನ ಇದುವರೆಗೂ ಕೂಡ ಸೇವೆಗೆ ಸೇರಿಸ್ಕೊಂಡಿಲ್ಲ. ಆ ಉಳಿದಂಥ 30 ಜನರ ಕೆಲಸವನ್ನು ಕೂಡ ಹೆಚ್ಚುವರಿಯಾಗಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ. ಆ ಹೆಚ್ಚುವರಿಯಾಗಿ ಮಾಡ್ತಿರುವಂಥ 30 ಜನರ ಕೆಲಸಕ್ಕೆ ಬರೋಬ್ಬರಿ ಸುಮಾರು 16,000 ಕೋಟಿಯಿಂದ 20,000 ಕೋಟಿ ರೂಪಾಯಿ ಪ್ರತಿ ತಿಂಗಳು ನೀವು ವೇತನವನ್ನು ಕೂಡ ಕೊಡಬೇಕಾಯಿತು. ಆ ಹೆಚ್ಚುವರಿ ಕೆಲಸವನ್ನು ಕೂಡ ನಿಮಗೆ ರಾಜ್ಯ ಸರ್ಕಾರಕ್ಕೆ ನಾವು ಏನು ವೇತನವನ್ನು ಉಳಿಸಿ ನಾವು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಕೇವಲ ನಮಗೆ ಬರಬೇಕಾಗಿರೋದು ಕೇವಲ 8-9,000 ಕೋಟಿ ರೂಪಾಯಿ ಮಾತ್ರ ಅಷ್ಟು ಖರ್ಚಾಗುತ್ತೆ. ಹಾಗಾಗಿ ನಾವು ಹೆಚ್ಚುವರಿಯಾಗಿ ಕೆಲಸ ಮಾಡ್ತಿರುವಂಥ ವೇತನವನ್ನು ಮಾತ್ರ ನಮಗೆ ಕೊಟ್ಟರೆ ನಾವು ಇನ್ನೊಂದಷ್ಟು ಸಮಯ ಈಗೇನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಸರ್ಕಾರಿ ಸೇವಾವಧಿ ಕಾಲಾವಕಾಶ ಇದೆ. ನೀವು ಬೇಕಾದ್ರೆ ಇನ್ನೂ 1 ಗಂಟೆಗಳ ಕಾಲ ನಾವು ಹೆಚ್ಚುವರಿಯಾಗಿ ಕೆಲಸವನ್ನು ಮಾಡಿ ಬೆಳಗ್ಗೆ ಇನ್ನೂ 1 ಗಂಟೆಗಳ ಕಾಲ ಹೆಚ್ಚುವರಿ ಕೆಲಸ ಮಾಡಿ ಇನ್ನು ಎಷ್ಟೇ ಜವಾಬ್ದಾರಿ ಕೊಟ್ಟರೂ ಕೂಡ ನಾವು ನಿಭಾಯಿಸೋದಕ್ಕೆ ಸಿದ್ಧರಿದ್ದೇವೆ. ಆದರೆ ನಾವು ಹೆಚ್ಚುವರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ನಮ್ಮ ರಾಜ್ಯದಿಂದ ಅತಿ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿಯನ್ನು ಕೂಡ ಕಟ್ತಿದ್ದೇವೆ. ಕೊರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಣದ ಅಂಗನ ತೊರೆದು ಕೂಡ ಕೆಲಸವನ್ನು ಮಾಡಿದರೆ ಇಷ್ಟೆಲ್ಲ ಸೇವಾ ಸೌಲಭ್ಯಗಳನ್ನು ಕೊಟ್ಟರೂ ಕೂಡ ನಮಗೆ ಯಾಕೆ ನೀವು ವೇತನದಲ್ಲಿ ತಾರತಮ್ಯ ಮಾಡ್ತಿದ್ದೀರಾ ಅನ್ನೋದು ಇವತ್ತು ರಾಜ್ಯ ಸರ್ಕಾರಿ ನೌಕರರು ಕೇಳ್ತಿರುವಂಥ ಪ್ರಶ್ನೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಕಡೆ ಚುನಾವಣೆ ಬರುವಂಥ ಸಂದರ್ಭ ಇದೆ, ಹಾಗಾಗಿ ಚುನಾವಣೆ ಮೇಲೆ ಸಾಕಷ್ಟು ಪರಿಣಾಮ ಬೀಳುವಂಥ ಲಕ್ಷಣಗಳು ಕೂಡ ಕಾಣುತ್ತಿದೆ. ಯಾಕಂದರೆ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರಿರೋದ್ರಿಂದ ಕನಿಷ್ಠ ಪಕ್ಷ ಒಂದೊಂದು ಕುಟುಂಬದಲ್ಲಿ 5-5 ಜನ ಅಂತಂದರೂ ಕೂಡ 5x ಮತ್ತು 50 ಲಕ್ಷ ಅಂತ ಕೌಂಟ್ ಮಾಡಿದ್ರು ಕೂಡ ಸುಮಾರು 50 ಲಕ್ಷ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಸರ್ಕಾರ ಏನಾದರೂ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂದರೆ ಮುಂದೆ ಬರುವಂಥ ಸಾರ್ವತ್ರಿಕ ಚುನಾವಣೆ ಮೇಲೆ BJP ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಪರಿಣಾಮ ಇರುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯ ಕಾರ್ಯದರ್ಶಿ ಮತ್ತು ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರ ಜೊತೆ ಮುಖಂಡರ ಜೊತೆ ಮತ್ತೊಂದು ಬಾರಿ ಸಭೆಯನ್ನು ಮಾಡಿ ಏನು ಈಗ ನೌಕರರು ಏನೆಲ್ಲ ಬೇಡಿಕೆಗಳಿಟ್ಟಾರೆ ಬೇಡಿಕೆಗಳನ್ನು ಈಡೇರಿಸುವಂಥ ಭರವಸೆ ಸಿಗಬಹುದು ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದ್ದೇವೆ.